ಮೊದಲನೇದಾಗಿ ನಮ್ಮನ್ನ ಇವತ್ತು KPCC ಸದಸ್ಯರಾಗಿ ಆಯ್ಕೆ ಮಾಡಿರುವ ನಮ್ಮ ಅಧ್ಯಕ್ಷರಾದ DK ಶಿವಕುಮಾರ್ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸಕ್ಕೆ ಬಯಸ್ತೀನಿ. ಒಂದು ನಂಬಿಕೆ ಇಟ್ಟು, ಒಂದು ಅಭಿವೃದ್ಧಿಗೋಸ್ಕರ, ಜನರ ಬೆಳವಣಿಗೆಗೋಸ್ಕರ ಕಾಂಗ್ರೆಸ್ ಪಾರ್ಟಿ ಇನ್ನ ಉತ್ತಮವಾಗಿ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಬೆಳಿಬೇಕು ಅನ್ನೋ ಉದ್ದೇಶದಿಂದ ನಮ್ಮನ್ನು ಕುರಿಸಿ ಆಯ್ಕೆ ಮಾಡಿರೋದು. ಏನು ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ಧನ್ಯವಾದಗಳು ತಿಳಿಸ್ತಾ, ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಜನರ ಪರವಾಗಿ ಕಾಂಗ್ರೆಸ್ಸು ಮತ್ತು ಈ ರಾಜ್ಯದಲ್ಲಿ ಹಾಗೂ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಬಾವುಟ ಆರಿಸ್ಬೇಕು ಅನ್ನೋ ಉದ್ದೇಶದಿಂದ ಕೆಲಸ ಮಾಡ್ತೀವಿ. ಅದಕ್ಕೆ ಎಲ್ಲ ಜನರ ಸಹಕಾರ, ಕಾಂಗ್ರೆಸ್ ಪಾರ್ಟಿ ಮುಖಂಡರು ಬೆಂಬಲಿಗರ ಸಹಕಾರದಿಂದ ಮತ್ತೆ ಕಾಂಗ್ರೆಸ್ ಬರ್ತದೆ ಅಂತ ಒಂದು ವಿಶ್ವಾಸ ಇದೆ. ಅದಕ್ಕೋಸ್ಕರ ಹೋರಾಡ್ತೀವಿ, ಅದಕ್ಕೋಸ್ಕರ ಮುಂದೆ ಬರ್ತೀವಿ. ಕಾಂಗ್ರೆಸ್ ಅಭ್ಯರ್ಥಿ ಅಂತ ಹೇಳಕ್ಕೆ ಬರಲ್ಲ, ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡೋಕ್ಕೆ ಅಂತ, ಕಾಂಗ್ರೆಸ್ನ ಮತ್ತೆ ಬೆಳೆಸೋಕ್ಕೆ ಅಂತ ನಮ್ಮನ್ನು ಆಯ್ಕೆ ಮಾಡಿರೋದು. ಅಭ್ಯರ್ಥಿ ಅನ್ನೋದು ಆಮೇಲೆ ಪ್ರಶ್ನೆ, ಜನರಿಂದ ಆಮೇಲೆ ಹಿರಿಯರ ಆಶೀರ್ವಾದದಿಂದ ಆದ್ರೂ ಮುಂದೆಗೆ ನಾವು ಆ ಜವಾಬ್ದಾರಿನ ತಗೊಳಕ್ಕೆ ರೆಡಿ ಇದ್ದೀವಿ. ಸರ್, ಬೇರೆ ಬೇರೆ ಪಕ್ಷ, ನಮ್ಮ ಪಕ್ಷದಿಂದ ಬೇರೆ ಪಕ್ಷಕ್ಕೆ ಹೋಗೋರು ಇದ್ದಾರೆ, ಬೇರೆ ಪಕ್ಷದಿಂದ ನಮ್ಮ ಪಕ್ಷಕ್ಕೆ ಬರೋರು ಇದ್ದಾರೆ. ಸೊ ಒಂದು ಒತ್ತಡದ ಮೇಲೆ ಒಂದು ಬೇರೆ ರೀತಿ ರಾಜಕೀಯ ಬದಲಾವಣೆಗೆ ಅಂತ ಕೆಲವರು ಆ ಕಡೆ ಈ ಕಡೆ ಹೋಗ್ತಾ ಇದ್ದಾರೆ. ನಮ್ಮ ಪಾರ್ಟಿಯಲ್ಲಿದ್ದರೆ 100% ಅವ್ರ ಫ್ಯೂಚರ್ ಇದೆ. ಯಾರೋ ಒತ್ತಡದ ಮೇಲೆ ಎಲ್ಲೋ ಹೋಗಿರ್ಬೋದು, ಬಿಟ್ಟರೆ ಜನರು ವೋಟರ್ ನಮ್ಮನ್ನು ಬಿಟ್ಟು ಹೋಗಿಲ್ಲ. ವೋಟರ್ ನಮ್ಮ ಪರವಾಗಿ ಇನ್ನೂ ಇದ್ದಾರೆ, ನಮಗೋಸ್ಕರ ನಂಬಿದ್ದಾರೆ, ನಾವೇನೋ ಒಂದು ಮಾಡ್ತೀವಿ ಅನ್ನೋ ಒಂದು ನಿರೀಕ್ಷೆಯಲ್ಲಿದೆ, ಇನ್ನೂ ಇದ್ದಾರೆ. ಸೊ ಅದನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತೀವಿ. ಹೋಗಿರೋದು ಅನ್ನೋದು ನಿಮ್ಮ ಮಾಧ್ಯಮದ ಮುಖಾಂತರ ಗೊತ್ತಾಗ್ತಾ ಇದ್ಬಿಟ್ರೆ ಅವ್ರ ಬಾಯಿಂದ ಬಂದಿರೋದಲ್ಲ. ಸೊ ಅದನ್ನು ನಾವು ಅವ್ರನ್ನ ಮೇಲ್ಬಿದ್ದು ಕೇಳಕ್ಕೆ ಹೋದರೆ ಅವ್ರಿಗೆ ಒಂಥರ ಅವಮಾನ ಆದಂಗೆ ಆಗ್ತದೆ. ಹೋಗ್ದಿರೋರನ್ನ ನಾವು ಯಾವುದೇ ರೀತಿ ಒತ್ತಡಕ್ಕೆ ತಂದಂಗೆ ಆಗ್ತದೆ, ಅದನ್ನು ಮಾಡಬಾರ್ದು. ಸೊ ಅವ್ರು ನಿಜವಾಗ್ಲೂ ಇದ್ದರೆ ಅವ್ರಿಗೆ ಒಳ್ಳೇದಾಗ್ತದೆ, ಅವ್ರಿಗೆ ಯಾವುದೇ ರೀತಿಯೂ. ಯಾಕಂದರೆ ಯಾವ ಒತ್ತಡದ ಮೇಲೆ ಏನು ಮಾಡ್ತಾ ಇದ್ದಾರೆ, ಈ ಮಾಧ್ಯಮದ ಮುಖಾಂತರ ಏನು ಬಿಟ್ಟಿದ್ದಾರೆ ಇವಾಗ, ಸೊ ಅವೆಲ್ಲ ಕರೆಕ್ಟ್ ಅಲ್ಲ ಅನ್ನಿಸ್ತದೆ. ಒಂದು ಒಳ್ಳೆಯ ಫ್ಯೂಚರ್ ಇದೆ, ಫ್ಯೂಚರು ಮುಂದೆಗೆ ಬೆಳವಣಿಗೆ ಆಗೋ ನಿರೀಕ್ಷೆಯಲ್ಲೂ ಎಲ್ಲರೂ ಇದ್ದಾರೆ ಇಲ್ಲಿ ಅವ್ರ ಸಹಕಾರದಿಂದ.